ನವರಾತ್ರಿಯ ಕೊನೆಯ ದಿನವನ್ನು ಆಯುಧ ಪೂಜೆ ಅಂತ ಆಚರಿಸಲಾಗುತ್ತೆ ಇದಕ್ಕೆ ಬಹಳ ವಿಶೇಷವಾದ ಮಹತ್ವವಿದೆ ಸಾಮಾನ್ಯವಾಗಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ನವಮಿಯನ್ನು ಆಯುಧ ಪೂಜೆಗೆ ಮೀಸಲಿಡಲಾಗಿದೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಈ ಹಬ್ಬವನ್ನ ಆಚರಿಸ್ತಾರೆ ಈ ಸಮಯದಲ್ಲಿ ಆಯುಧಗಳನ್ನು ಪೂಜೆ ಮಾಡಲಾಗುತ್ತೆ ಆಯುಧ ಪೂಜೆಯ ದಿನ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ ಇನ್ನು ಈ ವರ್ಷ ಆಯುಧ ಪೂಜೆ ಯಾವಾಗ ಅಕ್ಟೋಬರ್ ಹನ್ನೊಂದ ಅಥವಾ ಹನ್ನೆರಡ ಈ ಬಗ್ಗೆ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆ ದಿನ ಸಾಮಾನ್ಯವಾಗಿ ಮನೆಯ ವಾಹನಗಳನ್ನು ಪೂಜೆ ಮಾಡಲಾಗುತ್ತೆ ನಂಬಿಕೆಗಳ ಪ್ರಕಾರ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ ನಂತರ ಭೂಮಿಯ ಮೇಲೆಯೇ ಬಿಟ್ಟು ಹೋಗ್ತಾಳೆ ಈ ಕಾರಣದಿಂದ ನವಮಿಯ ದಿನ ಆಕೆಯ ಆಯುಧಗಳನ್ನು ಪೂಜಿಸಬೇಕು ಎನ್ನಲಾಗತ್ತೆ ಹೀಗಾಗಿ ಈ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲಾ ಆಯುಧಗಳನ್ನು ಪೂಜೆ ಮಾಡಲಾಗತ್ತೆ ಹಿಂದೆಲ್ಲ ರಾಜ ಮಹಾರಾಜರು ಮಹಾನವಮಿಯ ದಿನ ಎಲ್ಲಾ ಆಯುಧಗಳನ್ನು ಹಾಗೂ ತಮ್ಮ ಪಟ್ಟದ ಕತ್ತಿಯನ್ನು ಇಟ್ಟು ಪೂಜೆ ಮಾಡ್ತಿದ್ರು ರಾಜ್ಯ ಹಾಗೂ ತಮ್ಮ ಜೀವವನ್ನು ಕಾಪಾಡುವುದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಅವರದ್ದಾಗಿತ್ತು ಈ ದಿನ ಜನರು ತಮ್ಮ ಉಪಕರಣಗಳು ಉಪಕರಣಗಳು ಮತ್ತು ವಾಹನಗಳನ್ನು ತೊಳೆದು ನಂತರ ಪೂಜಿಸ್ತಾರೆ ವ್ಯಾಪಾರಸ್ಥರು ಕೂಡ ತಮ್ಮ ಅಂಗಡಿಗಳನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಪೂಜೆಯ ನಂತರ ಅಂಗಡಿಗಳನ್ನು ಮುಚ್ಚಬೇಕು ಆಯುಧ ಪೂಜೆಯು ಕಚೇರಿ ಪುಸ್ತಕಗಳು ಶಾಲಾ ಪುಸ್ತಕಗಳು ಇತ್ಯಾದಿಗಳನ್ನು ಪೂಜಿಸಲು ಪ್ರಶಸ್ತ ದಿನವಾಗಿದೆ ಪಂಚಾಂಗ ಪ್ರಕಾರ ಈ ದಿನ ನವಮಿ ತಿಥಿ ಅಕ್ಟೋಬರ್ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಆರಕ್ಕೆ ಪ್ರಾರಂಭವಾಗುತ್ತೆ ಹಾಗೆಯೇ ಅಕ್ಟೋಬರ್ ಹನ್ನೆರಡರ ಬೆಳಗ್ಗೆ ಹತ್ತು ಐವತ್ತೆಂಟಕ್ಕೆ ಮುಕ್ತಾಯವಾಗುತ್ತೆ ಈ ಕಾಲದಿಂದ ಆಯುಧ ಪೂಜೆಯನ್ನು ಅಕ್ಟೋಬರ್ ಹನ್ನೊಂದು ಶುಕ್ರವಾರದಂದೇ ಆಚರಿಸುವುದು ಸೂಕ್ತ ಹಾಗೂ ಉತ್ತಮ ಎನ್ನಲಾಗುತ್ತೆ ಈ ದಿನ ನೀವು ಬೆಳಿಗ್ಗೆ ಎಂಟರ ನಂತರ ಪೂಜೆಯನ್ನು ಮಾಡಬಹುದು ಮೊದಲು ಮನೆಯಲ್ಲಿರುವ ಎಲ್ಲ ಆಯುಧಗಳನ್ನು ಹಾಗೂ ವಾಹನಗಳನ್ನು ಸ್ವಚ್ಛ ಮಾಡಿ ನಂತರ ಎಲ್ಲದಕ್ಕೂ ಹೂಗಳನ್ನು ಹಾಕಿ ಅಲಂಕರಿಸಿ ತಪ್ಪದೆ ದೇವರಿಗೆ ಪೂಜೆಯನ್ನು ಮಾಡಿ ದೇವರ ಪೂಜೆಯ ನಂತರ ನಿಮ್ಮ ಆಯುಧ ಹಾಗೂ ವಾಹನಗಳಿಗೆ ಪೂಜಿಸಿ ತೆಂಗಿನಕಾಯಿಯನ್ನು ಒಡೆಯಿರಿ ಇನ್ನು ಆಯುಧಗಳನ್ನು ಪೂಜಿಸುವಾಗ ವೃತ್ತಿ ಜೀವನದಲ್ಲಿ ಪ್ರಗತಿ ನೀಡುವಂತೆ ದೇವರ ಬಳಿ ಕೇಳಿಕೊಳ್ಳಬೇಕು ಈ ರೀತಿಯಾಗಿ ನೀವು ಆಯುಧ ಪೂಜೆಯನ್ನು ಆಚರಿಸಿಕೊಳ್ಳಬಹುದು